ಎಲ್ಲ ಉಪಾಧ್ಯಾಯ ಟೀಚರ್ಸ್ಗಳಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮೆಲ್ಲ ಲೀಡರ್ಗಳಿಗೂ ಕೂಡ ಸತೀಶ್ ಜಾರಕಿಹೊಳಿ ಆದಿಯಾಗಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಂತೇಶ್, ಗಣೇಶ್ ಹುಕ್ಕೇರಿ ಮತ್ತು ಎಲ್ಲ ಸೋತಿರ್ತಕ್ಕಂಥ ಲೀಡರ್ಗಳು, ಅಂಜಲಿ, ಡಾಕ್ಟರ್ ಅಂಜಲಿ, ಶಿವಾನಂದ, ಯಶವಂತ ಗೌಡ, ಆನಂದ್ ನ್ಯಾಮಗೌಡ, ಮತ್ತು ಎಂ ಬಿ ಪಾಟೀಲ್ ಬಿಜಾಪುರ್, ಎಂ ಬಿ ಪಾಟೀಲ್ ಅಲ್ಲಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರುಗಳು ನಾಲ್ಕು ಜನ, ಅವರೆಲ್ಲರೂ ಕೂಡ ಹೋರಾಟ ಮಾಡಿ ಗೆಲ್ಲಿಸಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ಲಿ ಬಿ ಜೆ ಪಿಯಿಂದ ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸಿ ನಾವು ಗೆದ್ದಿರೋದು. ಇಲ್ಲಿ ಜೆ ಡಿ ಎಸ್ ಸ್ಥಾನ ಅದು, ಅವರು ಗೆದ್ದಿದ್ದಾರೆ ಎರಡು ಬಾರಿ. ಅಲ್ಲಿ ಬಿ ಜೆ ಪಿ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ, ಜೆ ಡಿ ಎಸ್ ಥರ್ಡ್ ಪ್ಲೇಸ್ಗೆ ಹೋಗಿದ್ದಾರೆ ಗೆದ್ದಿರೋರು. ಸೊ ಇವತ್ತು ಈ ಚುನಾವಣೆ ಇದು ನಾನು ಹೇಳಿದ್ದೆ, ನಾವು ಇನ್ನೆರಡು ಕ್ಷೇತ್ರದಲ್ಲಿ ಸೋತಿದ್ದೀವಿ. ಅಫ್ಕೋರ್ಸ್ ಪಶ್ಚಿಮ ಪದ ಟೀಚರ್ಸ್ ಕಾನ್ಸ್ಟಿಟ್ಯುಯೆನ್ಸಿ ಮತ್ತು ವಾಯುವ್ಯ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯುಯೆನ್ಸಿ, ಅದರಲ್ಲಿ ಸೋತಿದ್ದೀವಿ. ಎರಡು ಗೆದ್ದಿದ್ದೀವಿ. ನಾವು ನಾಲ್ಕು ಸ್ಥಾನಗಳಲ್ಲಿ ಇರಲಿಲ್ಲ ಮೊದಲು, ಹಿಂದೆ ಎರಡು ಟೀಚರ್ಸ್ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಇರಲಿಲ್ಲ, ಎರಡು ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯುಯೆನ್ಸಿನಲ್ಲೂ ಕೂಡ ಇರಲಿಲ್ಲ. ಎರಡು ಕಡೆ ಜೆ ಡಿ ಎಸ್ನವರಿದ್ದರು, ಎರಡು ಕಡೆ ಬಿ ಜೆ ಪಿಯವರಿದ್ದರು. ಬಿ ಜೆ ಪಿಯವರು ಅಲ್ಲಿ ಬೆಳಗಾಂ ಇದರಲ್ಲಿ ಎಂಥದ್ದು ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಹೊರಟ್ಟಿ ಜೆ ಡಿ ಎಸ್ನಿಂದ ಗೆದ್ದು ಅಲ್ಲಿಗೆ ಹೋಗಿದ್ದರು, ಅವ್ರು ಗೆದ್ದಿದ್ದಾರೆ. ನಮ್ಮ ಅಭ್ಯರ್ಥಿ ಕೂಡ ಸೋತಿದ್ದಾರೆ ಅಲ್ಲಿ, ಆದರೂ ಸಾಕಷ್ಟು ಓಟನ್ನು ಕೊಟ್ಟಿದ್ದಾರೆ. 4,500 ಚಿಲ್ಲರೆ ಓಟು ನಮ್ಮ ಅಭ್ಯರ್ಥಿಗೆ ಬಸವರಾಜ್ ಗುರಿಕಾರನವರಿಗೆ ಬಂದಿದೆ. ನಮ್ಮ ಅಭ್ಯರ್ಥಿಗಳು ಸೋತಿದ್ರೂ ಕೂಡ ಅಲ್ಲಿ ಸಂಕನ್ ಅಂತ ಹೇಳಿ ಲಾಯರು ಪಾಪ ಮೊದಲನೇ ಸಾರಿ ನಿಂತಿದ್ದರು, ಅವರು ಸೋತಿದ್ದಾರೆ. ಅಲ್ಲಿ ಮತದಾನ ಸೋತಿದ್ರು ಕೂಡ ನಮಗೆ ಬೆಂಬಲಿಸಿದಾರಲ್ಲ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಗ್ರಾಜ್ಯುಯೇಟ್ಸ್ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯುಯೆನ್ಸಿ. ಈ ಸಾರಿ ಬದಲಾವಣೆಯನ್ನು ಬಯಸಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಟೀಚರ್ಸ್ ಮತ್ತು ಗ್ರಾಜ್ಯುಯೇಟ್ಸ್ ಬದಲಾವಣೆಯನ್ನು ಬಯಸಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಬಿ ಜೆ ಪಿ ಅವರು ನಾಲ್ಕು ಗೆಲ್ತೀವಿ ಅಂತ ಜಂಬ ಹೊಡ್ಕೊಂಡಿದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ಪ್ರಚಾರ ಮಾಡಿದರು. ಆದರೂ ನಮಗೆ ಸಂಪನ್ಮೂಲಗಳ ಕೊರತೆ ಇದ್ದರೂ ಕೂಡ ಗ್ರಾಜ್ಯುಯೇಟ್ಸು ಮತ್ತು ಟೀಚರ್ಸು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂತ ನಾನು ಹೇಳಲ್ಲ, ಆದರೆ ವಾತಾವರಣ ಕಾಂಗ್ರೆಸ್ ಪರವಾಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗ್ತದೆ. ಆದ್ದರಿಂದ 2023 ಅಸೆಂಬ್ಲಿ ಚುನಾವಣೆ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 100 ಗೆಲ್ತೀವಿ ಅಂತಕ್ಕಂಥದ್ದು, ಮತ್ತು ಜನರು ಇವತ್ತು ಬೆಲೆ ಏರಿಕೆ, ನಿರುದ್ಯೋಗ, ದೇಶವನ್ನು ರಾಜ್ಯವನ್ನು ಆರ್ಥಿಕವಾಗಿ ಅಧೋಗತಿಗೆ ತಗೊಂಡ್ಬಂದಿರ್ತಕ್ಕಂಥದ್ದು,
ರೈತರ ಸಮಸ್ಯೆಗಳು, ಮಹಿಳೆಯರ ಸಮಸ್ಯೆಗಳು, ಯುವಕರ ಸಮಸ್ಯೆಗಳು ಇವೆಲ್ಲ ಇವತ್ತು ಬಹಳ ಬೃಹದಾಕಾರವಾಗಿ ಬೆಳೀತಾ ಇದ್ದಾವೆ. ರಾಜಕೀಯ ಪ್ರಬುದ್ಧತೆ ಇರತಕ್ಕಂಥ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ.